ರಾಜ್ಯದ 16 ಜಿಲ್ಲೆಗಳಲ್ಲಿ ಕಳೆದ ಒಂದು ವಾರದಿಂದ ಗುಡುಗು ಸಿಡಿಲಿನ ಅಬ್ಬರದ ಜೊತೆಗೇನೆ ಸುರಿತಾ ಇರೋ ಅಕಾಲಿಕ ಮಳೆಗೆ ರೈತರ ಬದುಕು ಹೈರಾಣಾಗಿದೆ. ಬರಾನೆ ಬರಲಿ, ಅಕಾಲಿಕ ಮಳೆನೇ ಸುರಿಲಿ, ಜನರಿಗೆ ಮಾತ್ರ ಕಷ್ಟ, ಜನಪ್ರತಿನಿಧಿಗಳಿಗೆ ಲಾಭ ನಿಲ್ಲೋದೇ ಇಲ್ಲ. ಸರ್ಕಾರಗಳು ಬದಲಾದ್ರೂ ಭರವಸೆಗಳಿಗೆ ಮಾತ್ರ ಬರ ಇಲ್ಲ. ನಮಸ್ಕಾರ, ನಾನು ಸ್ವಪ್ನ. ಕೆಲವೇ ದಿನಗಳ ಹಿಂದೆ ಕಲಬುರಗಿಯಲ್ಲಿ 42.7 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿ ಬಿಸಿಲಿನ ಝಳಕ್ಕೆ ಜನ ಉರಿದು ಹೋಗಿದ್ರು, ಬೀದಿಯಲ್ಲಿ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ರು. ಇದನ್ನೆಲ್ಲ ಮರೆಸುವಂತೆ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಅಕಾಲಿಕ ಮಳೆ ಸುರಿತಾ ಇದೆ. ಕೆರೆ ಕಟ್ಟೆಗಳಲ್ಲಿ ನೀರು ಕಾಣಿಸ್ಕೊಂಡು ಭೂಮಿ ತಂಪಾಗ್ತಾ ಇದೆ. ಬರದ ನಾಡಿಗೆ ಮಳೆ ಬಂತೆಂದ್ರೆ ಜನರಲ್ಲಿ ಸಂಭ್ರಮ ಸಾಮಾನ್ಯ, ಆದರೆ ಅಕಾಲಿಕ ಮಳೆ ರೈತರ ಬದುಕನ್ನ ಹೈರಾಣಾಗಿಸಿದೆ. ರಾಜ್ಯದ 16 ಜಿಲ್ಲೆಗಳಲ್ಲಿ ಕಳೆದ ಒಂದು ವಾರದಿಂದ ಗುಡುಗು ಸಿಡಿಲಿನ ಅಬ್ಬರದ ಜೊತೆಗೇನೆ ಸುರಿತಾ ಇರೋ ಅಕಾಲಿಕ ಮಳೆಗೆ ಹಲವರು ಬಲಿಯಾಗಿದ್ದಾರೆ. ನೂರಾರು ಎಮ್ಮೆ ದನಗಳು, ಆಡು ಕುರಿ ಕೋಳಿಗಳು ಕೊಚ್ಚಿ ಹೋಗಿದ್ದಾವೆ. ಮಣ್ಣಿನ ಮನೆಗಳು ಕುಸಿದು ಬಿದ್ದಿದ್ದಾವೆ. ಬರದ ನಡುವೆನೂ ಕೆಲ ರೈತರು ಸಾಲ ತಂದು ಬೋರು ಕೊರೆಸಿ ಹನಿ ನೀರಾವರಿ ಅಳವಡಿಸ್ಕೊಂಡು ಬೆಳೆ ತೆಗೆದಿದ್ದ 100,000ವರೆಗೆ ಹೆಚ್ಚು ಪ್ರದೇಶ ಅಕಾಲಿಕ ಮಳೆಯಿಂದಾಗಿ ಜಲಾವೃತ ಆಗಿದೆ. ಕಡಲೆ, ಮೆಣಸಿನಕಾಯಿ, ಬಾಳೆ, ಜೋಳ, ಶೇಂಗಾ, ಶುಂಠಿ, ಕಬ್ಬು, ದ್ರಾಕ್ಷಿ, ದಾಳಿಂಬೆ, ಪಪ್ಪಾಯ, ಕಲ್ಲಂಗಡಿ ಬೆಳೆದು ಇನ್ನೇನು ಕಾಸು ಕಾಣಬೇಕು ಅನ್ನೋ ಹೊತ್ತಿನಲ್ಲಿ ಮಳೆ ಬಂದು ಬೆಳೆ ಸಂಪೂರ್ಣ ಮಣ್ಣು ಪಾಲಾಗಿದೆ. ಅಂದಾಜಿಗೆನೇ ಸಿಗದ ನಷ್ಟದಿಂದ ಹೈರಾಣಾಗಿರೋ ರೈತರು ಈಗ ತೋಟಗಳ ದುರಸ್ತಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿಗೆ ಸಿಲುಕಿದ್ದಾರೆ. ಕಷ್ಟ ನಷ್ಟ ಸಂಕಷ್ಟಗಳ ಜೊತೆಗೇನೆ ನವಿತಾ ಇರೋ ಕೃಷಿಕರು ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆಗೂ ಕೂಡ ಶರಣಾಗ್ತಾ ಇದ್ದಾರೆ. ಅಕಾಲಿಕ ಮಳೆ ಸುರಿತಾ ಇರೋದು, ಸಿಡಿಲಿಗೆ ಪ್ರಾಣ ಕಳೆದುಕೊಳ್ತಾ ಇರೋದು, ಬೆಳೆ ಹಾನಿಯಾಗಿರೋದು, ಕುರಿಗಳು ಕೊಚ್ಕೊಂಡು ಹೋಗಿರೋದು, ಮನೆಗಳು ಮುರಿದು ಬಿದ್ದಿರೋದು ಎಲ್ಲವೂ ಸುದ್ದಿ ಮಾಧ್ಯಮಗಳಲ್ಲಿ ವರದಿಯಾಗ್ತಾ ಇದೆ. ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಸರ್ಕಾರ, ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಚಿವರ ಸುಳಿವೇನೇ ಇಲ್ಲದಂತಾಗಿದೆ. ವಿಪರ್ಯಾಸಕರ ಸಂಗತಿ ಏನಂದ್ರೆ, ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊಲವನ್ನುತ್ತುವ ಬಿತ್ತೋರು, ಬೆಳೆಯ ಕುಯ್ದು ಬೆವರೋರು, ಬಿಸಿಲಿನಲ್ಲಿ ಬೇಯೋದು ನನ್ನ ಜನಗಳು ಅಂತ ಡಾಕ್ಟರ್ ಸಿದ್ದಲಿಂಗಯ್ಯನವರ ಕವನವನ್ನ ಸದನದಲ್ಲಿ ಉಲ್ಲೇಖ ಮಾಡಿದ್ರು. ಭಾರೀ ಮೊತ್ತದ ಕೃಷಿ ಬಜೆಟ್ ಮಂಡಿಸಿದ್ರು. ಕೃಷಿ, ತೋಟಗಾರಿಕೆ, ಸಹಕಾರ, ನೀರಾವರಿ, ರೇಷ್ಮೆ ಇಲಾಖೆಗಳ ಅಡಿಯಲ್ಲಿ ಕೃಷಿಗಾಗಿ, ರೈತರಿಗಾಗಿ ನೂರಾರು ಯೋಜನೆಗಳು, ಕಾರ್ಯಕ್ರಮಗಳು, ಸಬ್ಸಿಡಿಗಳು, ಸೌಲಭ್ಯಗಳನ್ನು ಕಣ್ಣಿಗೆ ಕಟ್ಟುವಂತೆ ಬನ್ನಣೆ ಮಾಡಿ ಬಹಳ ದೊಡ್ಡ ಕೃಷಿಕ ಸಮುದಾಯದೊಂದಿಗೆ ಸರ್ಕಾರ ಇದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಕೃಷಿ, ಕಂದಾಯ ಮತ್ತು ತೋಟಗಾರಿಕೆ ಖಾತೆಗಳಿಗೆ ಕೃಷಿ ಕುಟುಂಬದಿಂದ ಬಂದವರನ್ನೇ ಸಚಿವರನ್ನಾಗಿ ನೇಮಕ ಮಾಡಿದ್ರು. ಅವರು ಕೃಷಿಯ ಕಷ್ಟ ಗೊತ್ತಿರೋರು, ಅನಿಶ್ಚಿತ ಬದುಕನ್ನು ಅರಿತವರು, ರೈತರ ದುಗುಡ ದುಮ್ಮಾನಗಳನ್ನು ಅನುಭವಿಸಿದವರು. ಅವರೇ ರೈತರ ಕಷ್ಟಗಳಿಗೆ ಕಿವುಡ್ರಾದ್ರೆ, ಕುರುಡ್ರಾದ್ರೆ ಕೃಷಿ ಉಳಿಯುತ್ತಾ? ಮಳೆಯ ಕಣ್ಣಾಮುಚ್ಚಾಲೆಯಾಟ, ಬೆಳೆ ವೈಫಲ್ಯ, ಸಾಲದ ಹೊರೆಗಳು, ಕೆಟ್ಟ ಸರ್ಕಾರಿ ನೀತಿಗಳು, ಸಬ್ಸಿಡಿ ಎಂಬ ಸಬೂಬುಗಳು, ಮಾರುಕಟ್ಟೆಯ ಮೋಸಗಳು, ರೈತ ವಿರೋಧಿ ಕಾನೂನುಗಳು ಕೃಷಿ ಕ್ಷೇತ್ರವನ್ನು ಅವನತಿಯ ಅಂಚಿಗೆ ತಂದು ನಿಲ್ಲಿಸಿದಾವೆ. ಯುವ ಪೀಳಿಗೆಯಂತೂ ಕೃಷಿಯ ಕಡೆ ಮುಖ ಮಾಡದೆ ನಗರಗಳತ್ತ ಗುಳೆ ಎದ್ದಿದೆ. ಅಪ್ಪಿತಪ್ಪಿನೂ ಕೃಷಿಯಲ್ಲಿ ತೊಡಗಿಸಿಕೊಂಡ ಯುವಕರಿಗೆ ಹೆಣ್ಣು ಸಿಗದಂತಾಗಿದೆ. ಈ ಎಲ್ಲ ಆತಂಕಗಳ ನಡುವೆನೂ ಪ್ರಾಕೃತಿಕ ವಿಕೋಪಗಳು, ಬರ ನೆರೆಗಳು, ಪರಿಹಾರದ ನೆಪದಲ್ಲಿ ರಾಜ್ಯ ಕೇಂದ್ರ ಸರ್ಕಾರಗಳ ಸಬೂಬುಗಳು, ಸುಳ್ಳುಗಳು ಇವೆಲ್ಲ ಬಡ ರೈತನನ್ನ ಆತ್ಮಹತ್ಯೆಯತ್ತ ಪ್ರೇರೇಪಣೆ ಮಾಡಿದ್ರೆ ಆಶ್ಚರ್ಯ ಇಲ್ಲ. ಮೊನ್ನೆ ಸಾಹುಕಾರ್ ಸಿದ್ದವ್ವ ಬಯ್ಯಣ್ಣವರೆಂಬ ಮಹಿಳೆಯ ಬಳಿ 1.5 ಲಕ್ಷ ಸಾಲ ಪಡೆದಿದ್ದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಇಸ್ಲಾಂಪುರದ 51 ವರ್ಷದ ರಾಜು ಕೋತ್ಗಿ ಎಂಬ ರೈತ ಬರದ ನಡುವೆನೂ ಕಾಲಕಾಲಕ್ಕೆ ಬಡ್ಡಿ ಕಟ್ಟಿದ್ರು. ಮೊನ್ನೆ ಪುತ್ರ ಮತ್ತು ಪತ್ನಿಯನ್ನ ಸಾಹುಕಾರ್ ಸಿದ್ದವ್ವ ಒತ್ತೆ ಇಟ್ಕೊಂಡು ಸಾಲಕ್ಕೆ ಒತ್ತಾಯ ಮಾಡಿದಾಗ ಬೇರೆ ದಾರಿನೇ ಕಾಣದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬಡ ರೈತ ರಾಜು ಕೋತ್ಗಿ ಆತ್ಮಹತ್ಯೆ ಅಧಿಕಾರಿಗಳ, ಜನಪ್ರತಿನಿಧಿಗಳ ಮತ್ತು ಸಚಿವರ ನಿಸ್ಸೀಮ ಉದಾಸೀನತೆಗೆ ಹಿಡಿದ ಕನ್ನಡಿ ಅಲ್ವಾ? ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಮಳೆ ಆಗ್ತಾ ಇದ್ದಂತೆ ಕೃಷಿ ಚಟುವಟಿಕೆಗಳು ಗರಿಗೆದರಿದಾವೆ. ರೈತರು ಭೂಮಿಯನ್ನ ಹಸನು ಮಾಡಿ ಬಿತ್ತನೆ ಬೀಜ ಮತ್ತು ಗೊಬ್ಬರಕ್ಕಾಗಿ ರೈತ ಸಂಪರ್ಕ ಕೇಂದ್ರದತ್ತ ಧಾವಿಸ್ತಾ ಇದ್ದಾರೆ. ಶೇಂಗಾ, ಸೋಯಾಬೀನ್ಗಾಗಿ ಹಾವೇರಿಯಲ್ಲಿ ರೈತರು ಬಿಸಿಲಿನಲ್ಲೇ ಸಾಲುಗಟ್ಟಿ ನಿಂತಿರೋದು, ನೂಕುನುಗ್ಗಲು ಉಂಟಾಗಿ ಗಲಾಟೆ ಆಗಿರೋದು ಸುದ್ದಿಯಾಗಿದೆ. 2008ರಲ್ಲಿ ಇದೇ ಕಾರಣಕ್ಕೆ ಇಲ್ಲಿ ಗೋಲಿಬಾರ್ ಆಗಿತ್ತು.
ಇಬ್ಬರು ರೈತರ ಹೆಣ ಉರುಳಿತು. ಸರ್ಕಾರದ ವಿರುದ್ಧ ರೈತರ ಪ್ರತಿಭಟನೆ ಆಕ್ರೋಶ ಮುಗಿಲ್ಮುಟ್ಟಿತು. ಮುಖ್ಯಮಂತ್ರಿಗಳು ಕೃಷಿ ಸಚಿವರೊಂದಿಗೆ ಸಭೆ ನಡೆಸ್ತಾರೆ, ಕೃಷಿ ಸಚಿವರು ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಮಾಹಿತಿ ಪಡಿತಾರೆ. ಅಧಿಕಾರಿಗಳು ಸಾಕಷ್ಟು ದಾಸ್ತಾನಿದೆ, ರೈತರು ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಅನ್ನೋ ಭರವಸೆನ ನೀಡ್ತಾರೆ. ಸರ್ಕಾರಗಳು ಬದಲಾದ್ರೂ ಭರವಸೆಗಳಿಗೆ ಬರಾನೇ ಇಲ್ಲ. ಬರವೇ ಬರಲಿ, ಅಕಾಲಿಕ ಮಳೆನೇ ಸುರಿಲಿ, ಜನರಿಗೆ ಕಷ್ಟ ನಿಲ್ಲೋದಿಲ್ಲ, ಜನಪ್ರತಿನಿಧಿಗಳಿಗೆ ಲಾಭ ನಿಲ್ಲೋದಿಲ್ಲ. ನಮ್ಮ ರಾಜಕಾರಣಿಗಳಲ್ಲಿ ಒಳ್ಳೆಯತನ ಲವಲೇಶವಾದರೂ ಇದ್ರೆ ಜನ ಜನರಾಗಿ ಬದುಕುವುದು ಕಷ್ಟವಲ್ಲ ಅಲ್ವೇ? ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.